ಮಾಯಾ, ವಿಕ್ಕಿ ಏನಾದ್ರೂ ಸೆಲೆಕ್ಟ್ ಮಾಡಿದ್ನಾ? ಅವಳ ಮುಖ 1000 ವ್ಯಾಟ್ ಬಲ್ಬ್ ತರ ಹೊಳಿತಿದೆ ಅಂದ್ರೆ ವಿಕ್ಕಿ ಸೆಲೆಕ್ಟ್ ಮಾಡೇ ಮಾಡಿರ್ತಾನೆ ಅಲ್ವಾ ಮಾಯಾ? ಹೌದಾ ಆಂಟಿ, ವಿಕ್ಕಿ ನನ್ಗೋಸ್ಕರ ಈ ಸೀರೆ ಮತ್ತೆ ಈ ಹಾರ ಸೆಲೆಕ್ಟ್ ಮಾಡ್ದ. ನೈಸ್. ಮಾಯಾ, ನಾನ್ ಮೊದ್ಲೇ ಹೇಳಿದ್ನಲ್ಲ, ವಿಕ್ಕಿ ಕೋಪದ ಹಿಂದೆ ಇರೋ ಪ್ರೀತಿನ ಅರ್ಥ ಮಾಡ್ಕೊಂಡ್ರೆ ಸಾಕು ಅವನ್ಗೆ ನಮ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗತ್ತೆ ಅಂತ. ಅಮ್ಮ ಪದ್ಮಾವತಿ, ನೀನು ಕೂಡ ನಿನ್ಗೆ ಇಷ್ಟವಾಗಿದ್ದ ಸೀರೆನ ತಗೊಮ್ಮ. ಅವಳಿಗೆ ಯಾಕತ್ತೆ ಹಾಗ್ಯಾಕಂತ್ಯ ಕುಚಲ? ಪದ್ಮಾವತಿನೂ ಈಗ ಈ ಮನೆಯೊಳೆ ಅಲ್ವಾ? ಅಲ್ದೆ ಈ ಮನೆಯವರು ಖುಷಿಯಾಗಿರಕ್ಕೆ ಕಾರಣ ಪದ್ಮಾವತಿನೇ ತಾನೆ? ಈಗ ಅವಳೆ ಇಲ್ದೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನೀನ್ ತಗೊಳಮ್ಮ ಪದ್ಮಾವತಿ. ಇದೇನೋ ಆಷಾಢ ಮಾಸ ಆಫರ್ ತರ, ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಅನ್ನೋ ಹಾಗೆ. ಇಲ್ಲಿ ಅಕ್ಕಂಗ್ ತಗೊಂಡ್ರೆ ತಂಗಿಗೂ ಫ್ರೀ ಅಂತಾಯ್ತು. ತಗೋ ತಗೋ, ಬಂಪರ್ ಆಫರ್. ಇಂತ ಒಳ್ಳೆ ಚಾನ್ಸು ಮತ್ತೆ ಸಿಗಲ್ಲ ನಿನ್ಗೆ. ಹೌದು, ಅರವಿಂದ್ ಅಂಗೇನೋ ಅವ್ರ ಯಜಮಾನ್ರು ಸೆಲೆಕ್ಟ್ ಮಾಡಿದ್ರು. ಮಾಯಾಗೆ ವಿಕ್ಕಿ ಸೆಲೆಕ್ಟ್ ಮಾಡ್ದ, ಇವಳಿಗೆ ಆರ್ಯ ಸೆಲೆಕ್ಟ್ ಮಾಡ್ದ, ಮತ್ತೆ ನಿನಗ್ ಸೆಲೆಕ್ಟ್ ಮಾಡಕ್ ಯಾರಿದ್ದಾರೆ? ನಿನಗಂತ ಯಾರು ಇಲ್ವೇ ಇಲ್ವಲ್ಲ, ಮತ್ತೆ ಹೇಗ್ ಸೆಲೆಕ್ಟ್ ಮಾಡ್ಕೋತಿಯಮ್ಮ? ನನಗ್ ನಿಶ್ಚಿತಾರ್ಥ ಆಗಿದ್ ವಿಚಾರಣ ಹೇಳ್ಬಿಡ್ಲ? ನನಗೂ ಕೂಡ ಉಚ್ಚಲ. ಯಾರು ಯಾರ ಜೊತೆ ಜೀವನ ಮಾಡಬೇಕು ಅನ್ನೋದು ಆ ದೇವ್ರೇ ನಿಶ್ಚಯ ಮಾಡಿ ಕಳಿಸಿರ್ತಾನೆ. ಇವರೊಬ್ರು ಒಳ್ಳೆ ಮನಸ್ಸಿರೋ ಪದ್ಮಾವತಿಗೆ ಅಷ್ಟೇ ಒಳ್ಳೆ ಮನಸ್ಸಿರೋ ಹುಡುಗ ಸಿಕ್ಕೇ ಸಿಗ್ತಾನೆ. ಮುತ್ತು ಪೆತ್ತು ಮಾತನಾಡು ಅರಗಿಣಿ.